ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಸಾಕಷ್ಟು ಮಾತುಗಳು ಬರ್ತಾ ಇದೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಕೊಡುತ್ತಾ ಗ್ರೀನ್ ಸಿಗ್ನಲ್ ಹಾಗಾದ್ರೆ ನಾಳೆ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆನ ಕೂಡ ನಡೆಸಲಿದ್ದಾರೆ ಮೇಕೆದಾಟು ಯೋಜನೆ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ನಾಳೆ ಸಿಎಂ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ಮಧ್ಯಾಹ್ನ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಸಂಪುಟ ಸರ್ಜರಿ ಫೈನಲ್ ಮಾಡಿಕೊಂಡು ಬರಲು ನಾಳೆ ಮಧ್ಯಾಹ್ನ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಈಶ್ವರಪ್ಪ ಮಾತನಾಡಿ ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ಸಚಿವ ಸಂಪುಟದಲ್ಲಿ ಬದಲಾವಣೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಕಾದು ನೋಡಿ ಎಂಬ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸ್ವಲ್ಪ ಕಾದು ನೋಡ್ರಿ ಬಹಳ ಫಾಸ್ಟ್ ಇದೆ ಅಮಿತ್ ಶಾ ಬಂದೋಗಿದ್ದಾರೆ ಅಂತಂದ್ರೆ ಬಾಂಬ್ ಹಿಡ್ಕೊಂಡೇ ಬಂದಿರ್ತಾರೆ ಅವ್ರಿಗೂ ಅಮಿತ್ ಶಾ ಬಂದು ಅಂದ್ರೆ ಢವಾ ಹೊಡ್ಕೋತಾ ಇರುತ್ತೆ ಅಮಿತ್ ಶಾ ಬಂದ್ರು ಓದ್ರು ಬಂದ್ರು ಹೋದ್ರು ಏನಾಗುತ್ತೋ ಏನಾಗುತ್ತೋ ಪತ್ರಕರ್ತರು ನಿಮಗೆ ಹಂಗ ಅನ್ಸಿರ್ಬೇಕು ಕಾಂಗ್ರೆಸ್ನವ್ರಿಗೆ ಹೆಂಗಿರ್ಬೇಕು ಸಿಎಂ ಬಸವರಾಜ್ ಬೊಮ್ಮಾಯಿ ನಾಳೆ ಮಧ್ಯಾಹ್ನ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬೊಮ್ಮಾಯಿ ದೆಹಲಿ ಪ್ರವಾಸ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಹೊಸ ಆಸೆ ಚಿಗುರುವಂತೆ ಮಾಡಿದೆ ಇನ್ನು ಮೇಕೆದಾಟು ಯೋಜನೆ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೆಯಲಿದೆ ಸಚಿವ ಈಶ್ವರಪ್ಪನವರು ಮಾತನಾಡಿದರು ಅಮಿತ್ ಶಾರವರು ರಾಜ್ಯ ಪ್ರವಾಸದ ಬಳಿಕ ಸಚಿವ ಸಂಪುಟದಲ್ಲಿ ಬದಲಾವಣೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಮಾತನಾಡಿದ್ರು ಕಾದು ನೋಡಿ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ಮಧ್ಯಾಹ್ನ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಸಂಪುಟ ಸರ್ಜರಿ ಫೈನಲ್ ಮಾಡಿಕೊಂಡು ಬರಲು ನಾಳೆ ಮಧ್ಯಾಹ್ನ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಈಶ್ವರಪ್ಪ ಮಾತನಾಡಿ ಅಮಿತ್ ಶಾ ರಾಜ್ಯ ಪ್ರವಾಸದ ಬಳಿಕ ಸಚಿವ ಸಂಪುಟದಲ್ಲಿ ಬದಲಾವಣೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅವರು ಬರ್ತಿದ್ದಾರೆ ಅಂತಂದ್ರೆ ಹೊಸ ಬಾಂಬನ್ನ ಸಿಡದೆ ಸಿಡಸೇ ಸಿಡಿಸ್ತಾರೆ ಅಂತ ಕೂಡ ಈಶ್ವರಪ್ಪನವರು ಮಾತನಾಡಿದ್ರು ಬೊಮ್ಮಾಯಿ ದೆಹಲಿ ಪ್ರವಾಸ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಹೊಸ ಆಸೆ ಚಿಗುರುವಂತೆ ಮಾಡಿದೆ